ಕ್ಯಾಬಿನೆಟ್ ಅಜೆಂಡಾ ಮತ್ತು ಆ ನಿರ್ಣಯಗಳ ಬಗ್ಗೆ ಮಾಧುಸ್ವಾಮಿ ಹೇಳ್ತಾರೆ. ನಾವು ಇವತ್ತು ಹಲವಾರು ವಿಚಾರಗಳನ್ನು ಅಜೆಂಡಾ ಮುಗಿದ ಮೇಲೆ ಚರ್ಚೆ ಮಾಡಿದ್ದೇವೆ. ಮೊದಲೇದು ಕೋವಿಡ್ನ ಸ್ಥಿತಿಗತಿ ಮತ್ತು ಬರುವಂತ ದಿನಗಳಲ್ಲಿ ಕೋವಿಡ್ ನಿರ್ವಹಣೆ ಏನು ಮಾಡಬೇಕು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಏನೆಲ್ಲ ಮನವಿಗಳು ಕೊಟ್ಟಿದ್ದಾರೆ ಶಾಲಾ ಕಾಲೇಜುಗಳ ಬಗ್ಗೆ ಎಲ್ಲ ಮಂತ್ರಿಗಳು ಕೂಡ ಎಲ್ಲ ತಮ್ಮ ವಿಚಾರಗಳನ್ನು ಹೇಳಿದ್ದಾರೆ. ಅದಕ್ಕೆ ಎಕ್ಸ್ಪರ್ಟ್ಸ್ ಕಮಿಟಿಗೆ ಆಗಲೇ ಎಲ್ಲ ವಿಷಯಗಳನ್ನು ಕೊಟ್ಟಿದ್ದೇವೆ. ಒಂದು ಮೂರ್ನಾಲ್ಕು ದಿವಸ ಒಳಗಡೆ ಅದರ ಬಗ್ಗೆ ಒಂದು ತೀರ್ಮಾನಗಳನ್ನು ಮಾಡ್ತೀವಿ. ಎಕ್ಸ್ಪರ್ಟ್ ಕಮಿಟಿ ವರದಿ ಬಂದ ಮೇಲೆ ಒಂದು ಸಭೆಯನ್ನು ಮಾಡಿ ನಾವು ಮಾಡ್ತೀವಿ. ಒಂದು ಎರಡನೇದಾಗಿ ಇರಪ್ಪ ಎರಡನೇದಾಗಿ BBMP ಚುನಾವಣೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. BBMP ಚುನಾವಣೆ ಯಾವಾಗಲಾದರೂ ಬರಲಿ, ಅದನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಬೇಕು. ಬೆಂಗಳೂರಿನ ಮಂತ್ರಿಗಳ ಜೊತೆಗೆ ಹೊರಗಡೆ ಮಂತ್ರಿಗಳು ಕೂಡ ನಿಯೋಜಿಸಿ ಅದನ್ನು ಯಶಸ್ವಿ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಮಾಡಿದ್ದೀವಿ. ಅದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ಚುನಾವಣೆಗೂ ಕೂಡ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರ ಜೊತೆಗೆ ಅವರ ಇಲಾಖೆಯ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಮತ್ತು ನಾಳೆ 6 ತಿಂಗಳು ತುಂಬ್ತಾ ಇದೆ, ನಾವೇನು ಕಾರ್ಯಕ್ರಮ ಮಾಡಿದ್ದೇವೆ ಅದರ ಪುಸ್ತಕ ಬಿಡುಗಡೆ ಇದೆ. ಅದರ ಜೊತೆಗೆ ಮುಂದಿನ 2023ವರೆಗೂ ನಾವು ಯಾವ್ಯಾವ ಕಾರ್ಯಕ್ರಮಗಳನ್ನು ಜೋಡಿಸ್ಕೋಬೇಕು, 6 ತಿಂಗಳ ಕಾರ್ಯಕ್ರಮಗಳ ಬಗ್ಗೆ ಯಾವ ರೀತಿ ಪ್ರಚಾರ ಮಾಡಬೇಕು, ತಮ್ಮ ತಮ್ಮ ಇಲಾಖೆಯ ಪ್ರಚಾರವನ್ನು ಮುಂದಿನ ಒಂದು ವಾರ ಎಲ್ಲ ಇಲಾಖೆಯ ಮಂತ್ರಿಗಳು ಮಾಧ್ಯಮಕ್ಕೆ ತಿಳಿಸಬೇಕು ಮತ್ತು TV ಪ್ರಿಂಟ್ ಮಾಧ್ಯಮಕ್ಕೆಲ್ಲ ತಿಳಿಸ್ಬೇಕು ಅನ್ನುವಂಥದ್ದು. ಮುಂದಿನ ಒಂದು ವಾರ ಪ್ರಮುಖ ಇಲಾಖೆ ಎಲ್ಲ ಸಚಿವರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ತಿಳಿಸ್ಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಅಲ್ಲದೆ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷ ಬರುವಂಥ ದಿನಗಳಲ್ಲಿ ಒಂದು ಪಕ್ಷ ಮತ್ತು ಸಂಘಟನೆ ಮತ್ತು ಸರ್ಕಾರದ ನಡುವೆ ಸಮನ್ವಯ ಒಂದು ಮೀಟಿಂಗ್ ಏನಿತ್ತು ಅದು ಮುಂದೋಗಿತ್ತು, ಅದನ್ನು ಆದಷ್ಟು ಬೇಗನೆ ಮಾಡಬೇಕು ಅಂತ ಚಿಂತನ ಮಂಥನ ಒಂದು ಮೀಟಿಂಗ್ ಏನಿತ್ತು ಅದು ಮುಂದೋಗಿತ್ತು, ಅದನ್ನು ಆದಷ್ಟು ಬೇಗನೆ ಮಾಡಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಮುಂದೆ ಹೋಗಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದೆ. ಸರ್, ಈಗ ಒಂದು ಡರ್ಬಿ ರೇಸ್ ನಡೆಸಿರುತ್ತೆ ರಾಜ್ಯದಲ್ಲಿ, ಅದರ ಬಗ್ಗೆ ಕಾಂಗ್ರೆಸ್ ನಾಯಕರು ಈಗ ಸಾಕಷ್ಟು ಇದು ಮಾಡ್ತಾ ಇದ್ದಾರೆ. ಏನು ಡರ್ಬಿ ರೇಸ್? ಕುದುರೆ ರೇಸ್ ಸರ್. ಕುದುರೆ ರೇಸ್? ಹಾಂ ಹಾಂ, ನಾನು ಕುದುರೆ ರೇಸ್ಗಳ ಬಗ್ಗೆ ನನಗೆ ಜನ ಸೇರಿಸೋದಕ್ಕೆ ಯಾವುದೂ ಕೂಡ ಪರ್ಮಿಷನ್ ಇಲ್ಲ. ಕೋವಿಡ್ನ ನಾಮ್ಸ್ ಪ್ರಕಾರ ಏನಿದೆ ಯಾವುದೇ ಈವೆಂಟ್ ಆಗಲಿ, ಹೊರಗಡೆ ಆದರೆ 200 ಜನ ಒಳಗಡೆ 100 ಜನ ಪಾಲನೆ ಮಾಡಬೇಕಂತಲೇ SOP ಇರೋದು. ಅದರೇನು ಉಲ್ಲಂಘನೆ ಆಗಿದ್ರೆ ಖಂಡಿತವಾಗಿ ಕ್ರಮ ತೆಗೆದು. ಸರ್, BBMP ಸಭೆಗಳನ್ನ ಮಾಡ್ತಿಲ್ಲ 3 ದಿವಸದಿಂದ. ಈ ಸಭೆಗಳು ಸರ್ ಬೆಂಗಳೂರಿನ BJPಗೆ ಅನುಕೂಲ ಆಗಲಿ ಅಂತ ಕ್ಯಾಟಗರಿ ಮಾಡಲಿಕ್ಕೆ ಪ್ಲಾನ್ ಮಾಡಿರುವಂಥದ್ದು ಮತ್ತು ಅನುದಾನ ತರತೆ ಮಾಡಲಿಕ್ಕೆ ಮಾಡುವಂಥ ಕಾಂಗ್ರೆಸ್ ಆರೋಪ ಮಾಡಿದೆ. ಈ ಸಭೆ ಇದೇ ಸಭೆ ಕಾಂಗ್ರೆಸ್ ಇರದೇ ಆರೋಪ ಮಾಡಕ್ಕಪ್ಪ, ಅವ್ರ ಆರೋಪ ಕೆಲವು ಉತ್ತರ ಕ್ಯಾಟಗರಿ ತಮಗೆ ಅನುಕೂಲ ತಕ್ಕಂತೆ ಮಾಡ್ಕೊಂಡಿದ್ದಾರೆ. ಅವ್ರು ಅವರು ಅಧಿಕಾರದಾಗಿದ್ದಾಗ ಏನೆಲ್ಲ ಮಾಡಿದ್ರು ಅನ್ನೋದನ್ನ ಕಾಂಗ್ರೆಸ್ ನೆನಪು ಮಾಡ್ಕೊಂಡು. ಸರ್, ಇವತ್ತು ಉಸ್ತುವಾರಿಗಳ ಬಗ್ಗೆ ಚರ್ಚೆ ಆಯ್ತಾ ಸರ್? ಜಿಲ್ಲಾ ಉಸ್ತುವಾರಿ ಬಗ್ಗೆ ಯಾವುದು ಚರ್ಚೆ ಆಗಿಲ್ಲ. ಎಸ್ ಸರ್, ಯಾವ್ದು ಚರ್ಚೆ ಆಗಿಲ್ಲ. ಸರ್, ಯಾವುದು ಅಸಮಾಧಾನ ಇಲ್ಲ. ಜಂಟಿ ಅಧಿವೇಶನಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಿದ್ದೀರಿ? ಜಂಟಿ ಜಾಯಿಂಟ್ ಸೆಷನ್? ಹಾಂ, ಅದೊಂದು ಸಾರಿ ಅದೊಂದು ಮರ್ತುಬಿಟ್ಟಿದೆ. ಫೆಬ್ರವರಿ 8ನೇ ತಾರೀಕು 14ನೇ ತಾರೀಕು ಅದು ನಂಗೆ ಗೊತ್ತಿಲ್ಲ. ಫೆಬ್ರವರಿ 14ರಂದು
ಜಂಟಿ ಅಧಿವೇಶನ ಕರಿಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. 25ವರೆಗೂ ಮಾರ್ಚ್ ಮೊದಲನೇ ವಾರದಲ್ಲಿ ಬಜೆಟ್ ಸೆಷನ್ ಅನ್ನು ಕರೀತೀವಿ. ಅಲ್ಲ, ಈಗ ವರಿಷ್ಠರ ಜೊತೆಗೆ ಮಾತಾಡ್ತಾ ಇದ್ದೀನಿ. ವರಿಷ್ಠರು ಕರೆದ್ರೆ ಡೆಲ್ಲಿಗೆ ಹೋಗ್ತೀವಿ. ಅದಲ್ಲದೆ ಸಾಮಾನ್ಯವಾಗಿ ಈ ನಮ್ಮ ಪಾರ್ಲಿಮೆಂಟ್ ಸೆಷನ್ ಪ್ರಾರಂಭ ಆದಾಗ ಎಲ್ಲ ಎಂ ಪಿಗಳನ್ನು ಮೀಟಿಂಗ್ ಮಾಡೋದು, ಎಲ್ಲ ಸಿ ಎಂ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ಕೂಡ ಚಿಂತನೆ ಮಾಡ್ತೀವಿ. ಮಾರ್ಚ್ ಮೊದಲನೇ ವಾರದಲ್ಲಿ ಬಜೆಟ್.